प्रथम पीयूसी विद्यार्थी बेगिन शुभाशयक ना कड़े तरगत इस्लाम धर्म अध्ययन विद्यार्थी आ इस्लाम धर्म जगत एरने दौड़ धर्म ना करियलते धर्म मोहम्मद पैगंबर रवरु स्थापित मूलक अरबर धार्मिकवा राजकीय सामाजिक चौकट ईक्यत कार्य यशस्स साधक धर्म स्थापित तम अनुयायी मुस्लिम कहते व्यार्थी इंत मोहम्मद पैगंबर तम बोधने अरबर संप्रदायस्थ विरोध कटक अरे काबादलह आ विग्रह पूजे आदायदा जनत विरोध के गुरीक इवर अशांत निर्माण एंब आपादन मेले वरिसुवुदरमूलक संचन्नु रूपिसिकोंडु विषयवन्नु पैगंबर्रवरु एन्मडतारप्प अंद्रे आ जनतेय मेले इल्लि सहजवागिये बेसरगोळ्ळुवुदर मूलक ಅಂದ್ರೆ ಅವರ ನಡಾವಳಿಗಳನ್ನು ಕಂಡು ಅವರಿಗೆ ಬೇಸರ ಆಶ್ಚರ್ಯವಾಗುವುದರ ಮೂಲಕವಾಗಿ ಅದರಿಂದ ತತ್ತರಿಸಿ ಹೋಗುತ್ತಾರೆ ತತ್ತರಿಸಿ ಹೋಗುವುದರ ಮೂಲಕವಾಗಿ ವಿದ್ಯಾರ್ಥಿಗಳೇ ಅವರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಜೀವವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ತಮ್ಮ ಹುಟ್ಟೂರಾದಂತಹ ಮೆಕ್ಕಾವನ್ನು ತೊರೆದು ರಾತ್ರೋರಾತ್ರಿ ಏನು ಮಾಡ್ತಾರಲ್ಲಿ ಈ ಅಂದ್ರೆ ಮೆಕ್ಕಾದಿಂದ ಮದೀನಕ್ಕೆ ತಮ್ಮ ಪ್ರಯಾಣವನ್ನು ಮಾಡುವಂತ ತೀರ್ಮಾನವನ್ನು ಕೈಗೊಳ್ಳುವುದರ ಮೂಲಕವಾಗಿ ತಮ್ಮ 200 ಜನ ಅನುಯಾಯಿಗಳೊಂದಿಗೆ ಮೆಕ್ಕಾದಿಂದ ಮದೀನಕ್ಕೆ ಮಾಡಿದಂತ ಗುಪ್ತವಾದಂತ ಪ್ರಯಾಣವನ್ನೇ ನಾವು ಇಜಿರ ಶಕೆ ಅಂತ ಹೇಳಿ ನಾವು ಕರೀತೀವಿ ಸಶ 622 ರಲ್ಲಿ ಇಂತಹ ಒಂದು ಘಟನೆ ಇಸ್ಲಾಂ ಧರ್ಮದಲ್ಲಿ ನಡೆದುಕೊಂಡು ಬಂತು ಅಂತ ಹೇಳಿ करतारप अरे बहुमुख्यवा इस्लाम क्यालेंडर स्थापने बे घटन अंत रीतिया मेक्का मदीना के बंद मोहम्मद पैगंबर आधार अली जनते स्वागत ಅವರ ತತ್ವಗಳಿಗೆ ಮಾರು ಹೋಗುವುದರ ಮೂಲಕವಾಗಿ ಅವುಗಳನ್ನು ಒಪ್ಪಿಕೊಂಡು ಅವರ ಅನುಯಾಯಿಗಳಾಗಿ ಸಾವಿರಾರು ಜನತೆ ಅವರ ತತ್ವಗಳನ್ನು ಅನುಸರಿಸಿಕೊಂಡು ಬಂದರು ಅಂತ ಹೇಳುತ್ತಾರೆ ಹಾಗೆ ಅದಾದ ತರುವಾಯದಲ್ಲಿ ಅಲ್ಲಿಗೆ 8 ವರ್ಷಗಳನ್ನು ಕಳೆಯುವುದರ ಮೂಲಕವಾಗಿ ಮತ್ತೆ ತಮ್ಮ ಹುಟ್ಟೂರಾದಂತ ಮೆಕ್ಕಾಕ್ಕೆ ಸಶ 630 ರಲ್ಲಿ ಹಿಂದಿರುಗುವುದರ ಮೂಲಕವಾಗಿ ಅಲ್ಲಿರುವಂತ ಮೂರ್ತಿ ಆರಾಧಕರು ಅಂತ ಹೇಳಿ ಕರೀತೀವಿ ಆ ಮೂರ್ತಿ ಪೂಜೆಯನ್ನು ಖಂಡಿಸಿಕೊಂಡು ಬರ್ತಾರೆ ಖಂಡಿಸಿಕೊಂಡು ಬಂದಂತ ಸಮಯದಲ್ಲಿ ಅವರ ಅಂದ್ರೆ ಆ ಮೂರ್ತಿ ಪೂಜೆಯನ್ನು ಮಾಡುವಂತ ಸಾಂಪ್ರದಾಯಸ್ಥರಿಗೂ ಮತ್ತು ಮೊಹಮ್ಮದ್ ಪೈಗಂಬರ್ ಅವರ ನಡುವೆ ಚರ್ಚೆಗಳು ಧಾರ್ಮಿಕವಾಗಿ ಪ್ರಾರಂಭವಾಗುತ್ತವೆ ಈ ಪ್ರಾರಂಭವಾದಂತ ಸಮಯದಲ್ಲಿ ಅಂತಿಮವಾಗಿ ಮೊಹಮ್ಮದ್ ಪೈಗಂಬರ್ ಮತ್ತು ಆತನ ಅನುಯಾಯಿಗಳು ತಮ್ಮ ಗೆಲುವನ್ನು ಪಡೆದುಕೊಳ್ಳುತ್ತಾರೆ ಇದರಿಂದಾಗಿ ಅರಬ್ಬರಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ಐಕ್ಯತೆ ಬೆಳೆಯಲು ಕಾರಣವಾಗಿಕೊಂಡು ಬಂತು ಅಂತ ಹೇಳುತ್ತಾರೆ ಹೀಗೆ ಕ್ರಮೇಣ ಇವರಲ್ಲಿ ನಡೆದುಕೊಂಡು ಬಂದಂತ ಆಂತರಿಕ ಕಲಹಗಳು ಕಡಿಮೆಯಾಗುವುದರ ಮೂಲಕವಾಗಿ ಏನಾಗುತ್ತಪ್ಪ ಅಂದ್ರೆ ಅರಬ್ಬರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ತತ್ವಗಳನ್ನು ಒಪ್ಪಿಕೊಂಡು ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿಕೊಂಡು ಬಂದರು ಅಂತ ಹೇಳಿ ನಮಗೆ
ಇಂತಹ ಸನ್ನಿವೇಶದಲ್ಲಿ ಸಶ 632 ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಮರಣ ಸಂಭವಿಸಿಕೊಂಡು ಬಂತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಅದಾದ ತರುವಾಯದಲ್ಲಿ ಈ ಧರ್ಮ ಗುರುಗಳ ಸ್ಥಾನದಲ್ಲಿ ಖಲೀಫರು ಇವನ ಉತ್ತರಾಧಿಕಾರಿಗಳಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾರೆ ಇಸ್ಲಾಂ ಧರ್ಮವನ್ನು ಮುನ್ನಡೆಸಿಕೊಂಡು ಬಂದ್ರು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇದು ಸಹ ಆ ಧರ್ಮದಲ್ಲಿ ಅರಬ್ಬರಲ್ಲಿ ಏನ್ ಮಾಡುತ್ತೆ ಸೈನಿಕ ಮತ್ತು ಆಧ್ಯಾತ್ಮಿಕ ಐಕ್ಯತೆಗೆ ಕಾರಣವಾಗಿಕೊಂಡು ಬಂತು ಅಂತ ಹೇಳಿ. ಹೀಗಿರುವಾಗ ಮೊಹಮ್ಮದ್ ಪೈಗಂಬರ್ ಅವರು ತಮ್ಮದೇ ಆದಂತಹ ಬೋಧನೆಗಳನ್ನು ಅಲ್ಲಿನ ಜನತೆಯ ಉದ್ಧಾರಕ್ಕೋಸ್ಕರವಾಗಿ ಬೋಧಿಸಿಕೊಂಡು ಬಂದ್ರು ಅಂತ ಹೇಳಿ ನಮಗೆ. ಹಾಗಾದ್ರೆ ಇಲ್ಲಿ ಬರುವಂತಹ ಪೈಗಂಬರ್ ಅವರು ಪ್ರತಿಪಾದಿಸಲ್ಪಟ್ಟಂತಹ ಹೊಸ ಮತಕ್ಕೆ ಇಸ್ಲಾಂ ಎಂದು ಕರೆಯಲ್ಪಡ್ತಾರೆ. ಇಸ್ಲಾಂ ಎಂದರೆ ದೇವರಾದ ಅಲ್ಲಾ ಅಂದ್ರೆ ಅಲ್ಲಾಗೆ ಶರಣಾಗು ಎಂಬ ಅರ್ಥವನ್ನು ಇದು ಒಳಗೊಂಡಿದೆ ಅಂತ ಹೇಳಿ ನಮಗೆ. ಹಾಗೆ ಈ ಒಂದು ಇಸ್ಲಾಂ ಎಂಬ ಪದ ವಿಶಾಲ ಅರ್ಥವನ್ನು ಸಹ ಒಳಗೊಂಡಂತಹ ಒಂದು ಪದ ಅಂತ ಹೇಳಿ ನಾವು ತಿಳ್ಕೊಂಡು ಏನಪ್ಪ ಅಂದ್ರೆ ಸತ್ಯವಂತನಾಗಿರು ಅಂದ್ರೆ ಸುಳ್ಳನ್ನು ಹೇಳದೆ ಸತ್ಯವಂತನಾಗಿರು ಅಂತ ಹೇಳ್ತಾರೆ. ನಂಬಿಕೆಗೆ ಹರ್ರನಾಗಿರು ಹಾಗೆ ಸದ್ಗುಣಿ ಆಗಿರು ಎಂಬ ಒಂದು ಅಂಶವನ್ನು ಹೇಳುವುದರ ಮೂಲಕವಾಗಿ ಇದು ಶಾಂತಿಯನ್ನು ಸಹ ಅರ್ಥೈಸುವಂತಹ ಒಂದು ಪದವನ್ನಾಗಿ ನೋಡುವುದರ ಮೂಲಕವಾಗಿ ಇದು ಸಮಾನತೆಗೆ ಒತ್ತನ್ನು ನೀಡುವುದರ ಮೂಲಕವಾಗಿ ಗುಲಾಮಗಿರಿಯನ್ನು ವಿರೋಧಿಸಿಕೊಂಡು ಬಂದಂತಹ ಒಂದು ಹೊಸ ಧರ್ಮ ಅಂತೇಳಿ ನಾವು ಕರಿತೀವಿ. ಇಂತಹ ಹೊಸ ಧರ್ಮದ ತತ್ವಗಳನ್ನು ಅಥವಾ ಸಾರವನ್ನು ಏನ್ ಮಾಡಿದ್ರು ಇವನ ಶಿಷ್ಯಂದಿರು ಗ್ರಂಥದ ರೂಪದಲ್ಲಿ ಕ್ರೋಢೀಕರಿಸಿಕೊಂಡು ಬರ್ತಾರೆ. ಅದನ್ನೇ ನಾವು ಕುರಾನ್ ಅಂತೇಳಿ ಕರಿತೀವಿ. ಅದು ಅವರ ಧಾರ್ಮಿಕ ಪವಿತ್ರ ಗ್ರಂಥ ಅಂತೇಳಿ ಕರೆಯಲ್ಪಡ್ತೀವಿ. ಇದು ಅರೇಬಿಕ್ ಭಾಷೆಯಲ್ಲಿ ರಚಿಸಲ್ಪಟ್ಟಂತಹ ಒಂದು ಕೃತಿಯಾಗಿದೆ. ಈ ಒಂದು ಕೃತಿ ಅರ್ಥ ಏನಪ್ಪ ಅಂದ್ರೆ ಪ್ರವಚನ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಈಗಿರುವಾಗ ಇಸ್ಲಾಂ ನಂಬುವಂತಹ ಪ್ರತಿಯೊಬ್ಬ ಶ್ರದ್ಧಾವಂತ ಮುಸ್ಲಿಮನು 5 ಮುಖ್ಯ ಕರ್ತವ್ಯಗಳನ್ನು ತನ್ನ ಜೀವನದಲ್ಲಿ ಪಾಲಿಸಿಕೊಂಡು ಬರುವಂತಹ ತತ್ವವನ್ನು ಇವರು ಕುರಾನ್ನಲ್ಲಿ ಉಪದೇಶಿಸಿಕೊಂಡು ಬಂದ್ರು ಅಂತೇಳಿ ನಮಗೆ. ಅದನ್ನೇ ನಾವು ಇಸ್ಲಾಂನ ಆಧಾರ ಸ್ತಂಭಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ ಅಥವಾ ತತ್ವಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅದರಲ್ಲಿ ಕಲಿಮಾ, ನಮಾಜ್, ಜಕಾತ್, ರೋಜಾ ಹಾಗೂ ಅಜ್ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಅಂತಹ ಅಂಶಗಳಲ್ಲಿ ಬಹುಮುಖ್ಯವಾಗಿ ಕಲಿಮಾ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳಿಗೆ. ಅಂದ್ರೆ ಕಲಿಮಾ ಅಂದ್ರೆ ನಂಬಿಕೆ ಅಂತೇಳಿ ನಾವು ಕರಿತೀವಿ. ಯಾವುದರಲ್ಲಿ ನಂಬಿಕೆ ಇಡಬೇಕು ಎಂಬುದನ್ನು ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಬಂದಿದ್ವಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ದೇವರಲ್ಲಿ ನಂಬಿಕೆ, ಅಲ್ಲಾನನ್ನು ಬಿಟ್ಟರೆ ಮತ್ಯಾವುದೇ ದೇವರಿಲ್ಲ ಎಂಬ ಒಂದು ನಂಬಿಕೆ ಅಚಲವಾಗಿ ಅವರಲ್ಲಿ ಇತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ನಂಬಿಕೆಯನ್ನೇ ಕಲಿಮಾ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಆ ಅಲ್ಲನಲ್ಲಿ ಶ್ರದ್ಧೆ ಮತ್ತು ನಂಬಿಕೆಯನ್ನು ಇಡುವಂತಹ ಒಂದು ವ್ಯವಸ್ಥೆಯನ್ನು ಇವರು ಇಸ್ಲಾಂ ಧರ್ಮದ ಬಾಂಧವರಾದಂತಹ ಮುಸ್ಲಿಮರಲ್ಲಿ ಅಳವಡಿಸಿದರು ತಮ್ಮ ತತ್ವದ ಮೂಲಕವಾಗಿ ಅಂತೇಳಿ ನಮಗೆ ತಲೆ. ಹಾಗೆ ಅವನಿಗೆ ಶರಣಾದರೆ ಹಾಗೂ ಅವನನ್ನು ಗೌರವಿಸಿಕೊಂಡು ಬಂದರೆ ಅದು ಅವರ ಉನ್ನತಿಗೂ ಸಹ ಕಾರಣವಾಗುತ್ತೆ ಎಂಬ ಒಂದು ನಂಬಿಕೆಯನ್ನು ಈ ಒಂದು ಧರ್ಮ ಒಳಗೊಳ್ತು ತಮ್ಮ ತತ್ವದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಅದನ್ನೇ ನಾವು ಕಲೀಮಾ ಅಂತೇಳಿ ಕರಿತೀವಿ. ಹಾಗೆ ಅದಾದ ನಂತರದಲ್ಲಿ ನಮಾಜ್ ಅಂತೇಳಿ ನಾವು ಕರಿತೀವಿ, ಅಂದ್ರೆ ಪ್ರಾರ್ಥನೆ ಎಂಬ ಅರ್ಥವನ್ನು ಅದು ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಪ್ರಾರ್ಥನೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಸಹ ಪ್ರಾರ್ಥನೆಗೆ ಹೆಚ್ಚಿನ ಅವಕಾಶವನ್ನು ಈ ಧರ್ಮ ಬೋಧಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ದಿನಕ್ಕೆ 5 ಬಾರಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಒಂದು ನಿಯಮಾವಳಿಯನ್ನು ಈ ಒಂದು ಧರ್ಮ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿದಿದೆ. ಯಾವ ಯಾವ ಸಮಯದಲ್ಲಿಪ್ಪ ಅಂದ್ರೆ ಸೂರ್ಯೋದಯಕ್ಕೆ ಅಂತ ಮುಂಚೆ ಅಂತೇಳಿ ನಾವು ಕರಿತೀವಿ, ಮಧ್ಯಾಹ್ನ, ಸಂಜೆ, ಸೂರ್ಯಾಸ್ತದ ವೇಳೆ, ರಾತ್ರಿ ಮಲಗುವ ಮುನ್ನ ಮೆಕ್ಕಾದ ಕಡೆಗೆ ಮುಖ ಮಾಡಿ ಕುಳಿತು ಅಲ್ಲಾನನ್ನು ಪ್ರಾರ್ಥಿಸಿಕೊಂಡು ಬರುವಂತಹ ಒಂದು ಅವಕಾಶವನ್ನು
ಈ ಒಂದು ಧರ್ಮ ತನ್ನ ತತ್ವದಲ್ಲಿ ಹೇಳಿಕೊಂಡು ಬಂದಿದೆ ಅಂತೇಳಿ ನಮಗೆ ತಳೆಯುತ್ತೆ. ಹಾಗೂ ಶುಕ್ರವಾರ ಮಸೀದಿಗಳಿಗೆ ಹೋಗುವುದರ ಮೂಲಕವಾಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕವಾಗಿ ಹಾಗೂ ಕುರಾನಿನ ಪ್ರವಚನದಲ್ಲಿ ಅಥವಾ ಚರ್ಚೆಯಲ್ಲಿ ತೊಡಗಿಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸುವುದರ ಮೂಲಕವಾಗಿ ಪಾಪದಿಂದ ಮುಕ್ತನಾಗಲು ಮತ್ತು ದೇವರನ್ನು ಒಲಿಸಿಕೊಳ್ಳುವಂತಹ ಅವಕಾಶವನ್ನು ಇದು ಕಲ್ಪಿಸಿ ಕೊಡುವಂತಹ ಮಾರ್ಗವನ್ನು ಹೇಳಿಕೊಂಡು ಬಂದಿದೆ ತನ್ನ ತತ್ವದಲ್ಲಿ ಅವರ ಅನುಯಾಯಿಗಳಿಗೆ ಅಂತೇಳಿ ನಮಗೆ ಅದು ನಮಾಜ್ ಅಂತೇಳಿ ನಾವು ಕರೀತೀವಿ. ಹಾಗೆ ದಾನ ನಂತರದಲ್ಲಿ ಜಕಾತ್ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಏನು ಜಕಾತ್ ಅಂದ್ರೆ ಇಲ್ಲಿ ದಾನ ಮಾಡುವಂಥದ್ದು ಅಂದ್ರೆ ಬಡವರಿಗೆ ದಾನವನ್ನು ಮಾಡುವಂತಹ ಒಂದು ಅವಕಾಶ ಅಂತೇಳಿ ನಾವು ಕರೀತೀವಿ. ದಾನ ಮಾಡುವುದು ಮುಸ್ಲಿಮರ ಮತ್ತೊಂದು ಪ್ರಮುಖವಾದಂತಹ ಕರ್ತವ್ಯ ಎಂಬುದನ್ನು ಅವರ ಧರ್ಮ ಹೇಳಿಕೊಂಡು ಬಂತು ಅಂತೇಳಿ ನಮಗೆ ತಲೆ. ಈ ಒಂದು ಅಂಶವನ್ನು ಯಾಕೆ ಅವರು ಪ್ರತಿಪಾದಿಸಿಕೊಂಡು ಬರ್ತಾರಪ್ಪ ಅಂದ್ರೆ ಬಡವ ಮತ್ತು ಶ್ರೀಮಂತರ ನಡುವೆ ಆರ್ಥಿಕ ಸಮಾನತೆಯನ್ನು ತರುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಜಕಾತ್ ಎನ್ನುವಂತಹ ತತ್ವವನ್ನು ಅಂದ್ರೆ ಈ ಇಸ್ಲಾಂ ಧರ್ಮ ಒಳಗೊಳ್ತು ಅಂತೇಳಿ ನಮಗೆ ತಲೆ. ದಾನ ನೀಡದೆ ಸತ್ತರೆ ಆತನ ಮೇಲೆ ಸಾಮಾಜಿಕ ಗುಣ ಉಳಿಯುತ್ತೆ ಎಂಬ ಒಂದು ಅಂಶವನ್ನು ಹೇಳ್ತಾರೆ. ಹಾಗೆ ಇಸ್ಲಾಂ ಧರ್ಮ ಭಿಕ್ಷಾಟನೆಯನ್ನು ವಿರೋಧಿಸಿಕೊಂಡು ಬಂತು ಅಂತೇಳಿ ನಮಗೆ ತಲೆ. ಈ ರೀತಿಯಾದಂತಹ ಜಕಾತ್ ಇಲ್ಲಿ ಬಹುಮುಖ್ಯವಾಗಿ ಹಾಗೆ ರೋಜ್ ಅಂತೇಳಿ ಕರೀತಾರೆ ಅಂದ್ರೆ ಉಪವಾಸ ಅಂತೇಳಿ ಕರೀತಾರೆ ಅಂದ್ರೆ ಉಪವಾಸ ಇದ್ದು ದೇವರ ಕೃಪೆಗೆ ಪಾತ್ರವಾಗುವಂತಹ ಒಂದು ಅಂಶ ಅಂತೇಳಿ ಇದನ್ನು ಅವರು ಒಪ್ಪಿಕೊಳ್ತಾರೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಸಹ ತನ್ನ ಆತ್ಮಶುದ್ಧಿಗಾಗಿ ರಂಜಾನ್ ತಿಂಗಳಿನಲ್ಲಿ 29 ರಿಂದ 30 ದಿನಗಳ ಕಾಲ ಏನಪ್ಪ ಅಂದ್ರೆ ಪ್ರಾತಃ ಕಾಲದಿಂದ ಸೂರ್ಯಾಸ್ತದ ವೇಳೆಯವರೆಗೂ ಉಪವಾಸವನ್ನು ಆಚರಿಸುವಂತಹ ಅವಕಾಶವನ್ನು ಇದು ಕಲ್ಪಿಸುವುದರ ಮೂಲಕವಾಗಿ ಮಾನವನ ಉನ್ನತಿಗೆ ಕಾರಣವಾಗಿದೆ ಅಂತೇಳಿ ನಮಗೆ ತಳೆಯುತ್ತೆ. ಅಂದ್ರೆ ಅವನ ಹೃದಯದ ಶುದ್ಧಿಗೊಳಿಸುವಂತಹ ಕಾರ್ಯವನ್ನು ಮಾಡುವುದಿರ್ಬೋದು ಅಥವಾ ಅವನ ಆಸೆಗಳನ್ನು ಅಂದ್ರೆ ಸಮತೋಲನದಲ್ಲಿಡುವಂತಹ ಒಂದು ಕೆಲಸಕ್ಕಿರ್ಬೋದು, ವ್ಯಕ್ತಿಗಳ ಅವ್ಯಾಸಗಳನ್ನು ಏನ್ ಮಾಡುವಂಥದ್ದು ನಿಯಂತ್ರಿಸುವಂತಹ ಒಂದು ಕೆಲಸ ಮಾಡುವುದರ ಮೂಲಕವಾಗಿ ಅವನಿಗೆ ಮುಕ್ತಿಯನ್ನು ಕಲ್ಪಿಸಿಕೊಡುವಂತಹ ಹಿನ್ನೆಲೆಯಲ್ಲಿ ಅಂತೇಳಿ ನಾವು ಕರೀತೀವಿ. ಹಾಗಾಗಿ ಇಲ್ಲಿ ಬಹುಮುಖ್ಯವಾಗಿ ಈ ರೀತಿಯಾದಂತಹ ಉಪವಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಆ ಧರ್ಮ ನೀಡಿಕೊಂಡು ಬಂತು ಅಂತೇಳಿ ನಮಗೆ ತಲೆ. ಅಷ್ಟೇ ಅಲ್ಲದೆ ಈ ಒಂದು ಉಪವಾಸದಿಂದ ಕೆಲವು ವ್ಯಕ್ತಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಏನಪ್ಪ ಅಂದ್ರೆ ಉಪವಾಸವನ್ನು ಮಾಡದೆ ಅವರು ಹಾಗೆ ಉಳಿದುಕೊಳ್ಳುವಂತಹ ಅವಕಾಶ ಅಂದ್ರೆ ಮಕ್ಕಳಿಗೆ ಆಗೋದಿಲ್ಲ. ಹಾಗೆ ಚಿಕ್ಕ ಮಕ್ಕಳಿರುವಂತಹ ಮಹಿಳೆಯರು ಅಂತೇಳಿ ಕರಿತೀವಿ. ಹಾಗೆ ವೃದ್ಧರು ಅಂತೇಳಿ ಕರಿತೀವಿ, ರೋಗಿಗಳು ಅಂತೇಳಿ ಕರಿತೀವಿ, ಪ್ರಯಾಣಿಕರಿಗೆ ಇದರಿಂದ ವಿನಾಯಿತಿಯನ್ನು ನೀಡುವಂತಹ ಒಂದು ಅವಕಾಶವನ್ನು ಈ ಧರ್ಮ ನೀಡಿಕೊಂಡು ಬಂದಿದೆ ಅಂತೇಳಿ ನಮಗೆ ತಳೆಯುತ್ತೆ. ಅಂದ್ರೆ ಈ ರೀತಿಯಾದಂತಹ ತತ್ವಗಳನ್ನು ಇದು ಒಳಗೊಳ್ಳುವುದರ ಮೂಲಕವಾಗಿ ಉಪವಾಸ ಅಲ್ಲಾದ ಅರಮನೆಯ ಬಾಗಿಲಿಗೆ ಕೊಂಡೊಯ್ದರೆ ಜಕಾತ್ ಅಂದ್ರೆ ದಾನ ಅವನನ್ನು ಒಳಗಡೆ ಬಿಡುವಂತಹ ಅವಕಾಶವನ್ನು ಕಲ್ಪಿಸುವುದರ ಮೂಲಕವಾಗಿ ಅವನು ಮುಕ್ತಿಯನ್ನು ಪಡೆಯಲು ಸಹಕಾರಿಯಾಗುತ್ತೆ ಎನ್ನುವಂತಹ ಹಿನ್ನೆಲೆಯನ್ನು ಈ ಒಂದು ಧರ್ಮ ತನ್ನ ಬೋಧನೆಗಳಲ್ಲಿ ಬೋಧಿಸಿಕೊಂಡು ಬಂತು ಅಂತೇಳಿ ನಮಗೆ ಸರಿ. ಇಷ್ಟೊಂದು ವಿಷಯವನ್ನು ನಾವು ಬಹುಮುಖ್ಯವಾಗಿ ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ತಿಳ್ಕೊಂಡಿದ್ವಿ. ಹಾಗಾದ್ರೆ ಇದಾದ ತರುವಾಯದಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸುವಂಥದ್ದು ಹಜ್ ಅಂತೇಳಿ ಕರಿತೀವಿ. ಏನು ಹಜ್ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇದು ಒಂದು ಮುಸ್ಲಿಂ ಬಾಂಧವರು ಪಾಲಿಸಲೇಬೇಕಾದಂತಹ 5ನೇ ಕರ್ತವ್ಯಗಳಲ್ಲಿ ಒಂದು ಅಂತೇಳಿ ನಮಗೆ ತಲೆ. ಏನಿರೋ ಹಜ್ ಅಂದ್ರೆ ವಿದ್ಯಾರ್ಥಿಗಳೇ ಪವಿತ್ರ ಮೆಕ್ಕ ಯಾತ್ರೆ ಕೈಗೊಳ್ಳುವಂತಹ ಒಂದು ಅವಕಾಶ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅವರ ಪವಿತ್ರ ಸ್ಥಳವಾದಂತಹ ಮೆಕ್ಕಾಕ್ಕೆ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಸಹ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಸಹ ಅಲ್ಲಿಗೆ ಭೇಟಿಯನ್ನು ನೀಡಲು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂತಹ
ಒಂದು ತತ್ವವನ್ನು ಇಸ್ಲಾಂ ಧರ್ಮ ಒಳಗೊಂಡು ರಚಿತವಾಗಿದೆ ಅಂತ ಹೇಳಬೇಕು. ಹಾಗಾದ್ರೆ ಯಾಕೆ ಮುಸ್ಲಿಂ ವ್ಯಕ್ತಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಪುಣ್ಯ ಸ್ಥಳವಾದಂತಹ ಮೆಕ್ಕಕ್ಕೆ ತಮ್ಮ ಯಾತ್ರೆಯನ್ನು ಕೈಗೊಳ್ಳಬೇಕು ಎಂಬ ಒಂದು ಅಂಶವನ್ನು ಸಹ ಅವರಿಗೆ ಅರ್ಥ ಆಗುತ್ತಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ನಂಬಿಕೆ ಇದೆ ಅಂದ್ರೆ ಅಲ್ಲಿ ಜೀವನದಲ್ಲಿ ಒಮ್ಮೆಯಾದರೂ ಪವಿತ್ರ ಸ್ಥಳವಾದಂತಹ ಮೆಕ್ಕಕ್ಕೆ ಯಾತ್ರೆಯನ್ನು ಕೈಗೊಳ್ಳದರೆ ನಮಗೆ ಸ್ವರ್ಗದ ಬಾಗಿಲು ತೆರೆದುಕೊಳ್ಳುತ್ತೆ ಎಂಬ ಒಂದು ನಂಬಿಕೆಯನ್ನು ಆ ಇಸ್ಲಾಂ ಧರ್ಮದ ಅನುಯಾಯಿಗಳು ಅಚಲವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಅಂತೇಳಿ ಹೇಳ್ತಾರೆ. ಆ ಒಂದು ಕಾರಣದಿಂದಾಗಿ ಅವರು ಈ ಒಂದು ಹಜ್ ಯಾತ್ರೆಯನ್ನು ಕೈಗೊಳ್ಳಲೇಬೇಕಾಗುತ್ತೆ ಅಂತೇಳಿ ಹೇಳ್ತಾರೆ. ಯಾವ ಕಾರಣದ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾರಪ್ಪ ಅಂದ್ರೆ, ಈ ಒಂದು ಹಜ್ ಯಾತ್ರೆಯನ್ನು ಕೈಗೊಳ್ಳುವುದರ ಮೂಲಕವಾಗಿ ಅಲ್ಲಾನಿಗೆ ಶರಣಾಗುವುದರ ಮೂಲಕವಾಗಿ ಅಂದ್ರೆ ಶರಣಾಗತಿಯನ್ನು ಬಯಸುವುದರ ಮೂಲಕವಾಗಿ ಆ ಒಂದು ಶರಣಾಗತಿಯ ನವೀಕರಣಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಸಹ ತಮ್ಮ ಜೀವಿತಾವಧಿಯಲ್ಲಿ ಈ ಪವಿತ್ರ ಸ್ಥಳವಾದಂತಹ ಮೆಕ್ಕಕ್ಕೆ ತಮ್ಮ ಯಾತ್ರೆಯನ್ನು ಕೈಗೊಳ್ಳಬೇಕಾಗುತ್ತೆ ಎಂಬ ಒಂದು ಕಾರಣವನ್ನು ಸಹ ಆ ಧರ್ಮ ಒಳಗೊಂಡಿದೆ ಅಂತೇಳಿ ಹೇಳ್ತಾರೆ. ಆದ್ದರಿಂದಲೇ ವಿದ್ಯಾರ್ಥಿಗಳೇ, ಪ್ರತಿ ವರ್ಷ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸಹಜವಾಗಿಯೇ ಏನಾಗುತ್ತೆ, ಮೆಕ್ಕಾದಲ್ಲಿ ಈ ಒಂದು ಬಾಗಿಲು ತೆರೆದುಕೊಳ್ಳುತ್ತೆ. ಅಂದರೆ ಯಾತ್ರಿಕರಿಗಾಗಿಯೇ ಅಲ್ಲಿರುವಂತಹ ಒಂದು ಅವರ ಪುಣ್ಯಸ್ಥಳದಲ್ಲಿ ಬರುವಂತಹ ಆ ಪ್ರಾರ್ಥನಾ ಮಂದಿರ ಆ ಬಾಗಿಲನ್ನು ತೆರೆದುಕೊಳ್ಳುತ್ತೆ. ಆ ತೆರೆದುಕೊಳ್ಳುವಂತಹ ಸಮಯದಲ್ಲಿಯೇ ಆ ಒಂದು ಪುಣ್ಯಸ್ಥಳಕ್ಕೆ ಅಸಂಖ್ಯಾತ ಭಕ್ತರು ಅಥವಾ ಅನುಯಾಯಿಗಳು ಅಲ್ಲಿಗೆ ಭೇಟಿಯನ್ನು ನೀಡುವುದರ ಮೂಲಕವಾಗಿ ತಮ್ಮ ಶರಣಾಗತಿಯ ನವೀಕರಣವನ್ನು ಅಲ್ಲಾನಿಗೆ ಮಾಡಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾರೆ, ಸ್ವರ್ಗದ ಬಾಗಿಲು ತೆರೆದುಕೊಳ್ಳುತ್ತೆ ಎಂಬ ನಂಬಿಕೆಯ ಹಿನ್ನೆಲೆಯಲ್ಲಿ ಅವರು ಅಲ್ಲಿಗೆ ಭೇಟಿಯನ್ನು ನೀಡ್ತಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ವಿಶ್ವದ ವಿವಿಧ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಯಾತ್ರಿಕರು ಧಾವಿಸಿ ಬರ್ತಾರೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಬರುವುದರ ಮೂಲಕವಾಗಿ ಅವರು ದೇವರಾದಂತಹ ಅಲ್ಲಾನಿಗೆ ಶರಣಾಗುವುದರ ಮೂಲಕವಾಗಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವುದರ ಮೂಲಕವಾಗಿ ಹಾಗೂ ಸ್ವರ್ಗದ ಬಾಗಿಲನ್ನು ತೆರೆಸಿಕೊಳ್ಳುವುದರ ಮೂಲಕವಾಗಿ ವಾಪಸ್ ಹಿಂದಿರುಗುವಂತಹ ಅವಕಾಶವನ್ನು ಈ ಒಂದು ಧರ್ಮ ತನ್ನ ತತ್ವಗಳಲ್ಲಿ ಅಲ್ಲಿನ ಅನುಯಾಯಿಗಳಿಗೆ ಬೋಧಿಸಿಕೊಂಡು ಬಂದಿದೆ ಅಂತೇಳಿ ಹೇಳ್ತಾರೆ. ಆದ್ದರಿಂದಲೇ ಮಹಮ್ಮದ್ ಪೈಗಂಬರವರು ಕಾಬಾದಲ್ಲಿ ಮೂರ್ತಿ ಪೂಜೆಯನ್ನು ವಿರೋಧಿಸಿದ ನಂತರದಲ್ಲಿ ಕಾಬಾ ಅಂದ್ರೆ ಮುಸ್ಲಿಮರ ಪವಿತ್ರ ಪ್ರಾರ್ಥನಾ ಮಂದಿರವಾಗಿ ಬದಲಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಅದೊಂದು ಪ್ರಮುಖ ಪ್ರಾರ್ಥನಾ ಮಂದಿರವಾಗಿ ಮನ್ನಣೆಯನ್ನು ಪಡೆದುಕೊಳ್ತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೀಗೆ ಹಜ್ ಯಾತ್ರೆಯನ್ನು ಕೈಗೊಂಡಂತಹ ಮುಸ್ಲಿಮರು ತಮ್ಮ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಅಲ್ಲಿ ಪಡುವುದರ ಮೂಲಕವಾಗಿ ಅಂದ್ರೆ ಅವರು ಈ ಹಿಂದೆ ಮಾಡಿದಂತಹ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಪಡುವುದರ ಮೂಲಕವಾಗಿ ಅಲ್ಲಾನಲ್ಲಿ ಮೊರೆಯನ್ನು ಇಡುವುದರ ಮೂಲಕವಾಗಿ ತಮ್ಮ ತಪ್ಪು ಹೊಪ್ಪುಗಳನ್ನೆಲ್ಲ ಆತನಿಗೆ ವಹಿಸುವುದರ ಮೂಲಕವಾಗಿ ಏನ್ ಮಾಡ್ತಾರೆ, ಈ ಒಂದು ಶರಣಾಗತಿಯ ನವೀಕರಣವನ್ನು ಮಾಡಿಕೊಂಡು ಬರ್ತಾರೆ. ಅಷ್ಟೇ ಅಲ್ಲದೆ ಅಲ್ಲೊಂದು ಪ್ರಮಾಣವನ್ನು ಸಹ ಕೈಗೊಳ್ಳಬೇಕಾಗುತ್ತೆ. ಏನು ಪ್ರಮಾಣವನ್ನು ಕೈಗೊಳ್ಳಬೇಕಾಗುತ್ತಪ್ಪ ಅಂದ್ರೆ, ಮಹಮ್ಮದ್ ಪೈಗಂಬರ್ರವರ ಉಪದೇಶಗಳನ್ನು ಅನುಸರಿಸುವುದಾಗಿ ಅಂದ್ರೆ ಅವರು ಏನೇ ಉಪದೇಶಗಳನ್ನು ಬೋಧಿಸಿಕೊಂಡು ಬಂದಿದ್ದಾರೋ ಅವನ್ನೆಲ್ಲವನ್ನೂ ಸಹ ನಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಬರುತ್ತೇವೆ ಎಂಬ ಒಂದು ಪ್ರಮಾಣವನ್ನು ಅಲ್ಲಿ ಕೈಗೊಳ್ಳುವುದರ ಮೂಲಕವಾಗಿ ಅವರು ಹಿಂದಿರುಗುವಂತಹ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಅಲ್ಲಿ ಬರುವಂತಹ ಆ ಪ್ರಾರ್ಥನಾ ಮಂದಿರದಲ್ಲಿ ಏನ್ ಮಾಡೋದಪ್ಪ ಅಂದ್ರೆ, ಏಳು ಸಲ ಆ ಕಾಬಾ ಶಿಲೆಯನ್ನು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದರೆ ಅಥವಾ ತಮ್ಮ ಪ್ರಾರ್ಥನೆಯನ್ನು ಅಲ್ಲಿ ಸಲ್ಲಿಸಿದರೆ
ಅವರು ಅಲ್ಲಾನಿಗೆ ಶರಣಾದಂತೆ ದೇವರು ಅವನನ್ನು ಕ್ಷಮಿಸುತ್ತಾನೆ ಹಾಗೂ ಸ್ವರ್ಗದ ಬಾಗಿಲು ನಮಗೆ ತೆರೆಯುತ್ತದೆ ಎಂಬ ನಂಬಿಕೆಯನ್ನು ಅವರು ಒಳಗೊಂಡು ಈ ಒಂದು ಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಪ್ರತಿ ವರ್ಷ ಅಂತ ಹೇಳಿದ್ರೆ ತಲೆಯಂತೆ ಇದು ಸಹ ಇಲ್ಲಿ ಬಹುಮುಖ್ಯವಾಗಿ ಅಂದ್ರೆ ಇಸ್ಲಾಂ ಧರ್ಮದ ಅನುಯಾಯಿಗಳು ಅನುಸರಿಸಬೇಕಾದಂತಹ ಬಹುಮುಖ್ಯವಾದಂತಹ ಕರ್ತವ್ಯಗಳಲ್ಲಿ ಒಂದಾಗಿದೆ ಅಂತ ಹೇಳಿದ್ರೆ ತಲೆಯಂತೆ ವಿದ್ಯಾರ್ಥಿಗಳು ಈ ರೀತಿಯಾಗಿ ಪವಿತ್ರ ಸ್ಥಳಕ್ಕೆ ಭೇಟಿಯನ್ನು ನೀಡುವುದರ ಮೂಲಕವಾಗಿ ಆ ಒಂದು ಅಲ್ಲಾನ ಮೇಲೆ ಅಪಾರವಾದಂತಹ ನಂಬಿಕೆ ಶ್ರದ್ಧೆಯನ್ನು ಒಳಗೊಳ್ಳುವುದರ ಮೂಲಕವಾಗಿ ಆ ಒಂದು ದೇವರ ಕೃಪೆಗೆ ಇವರು ಒಳಗೊಳ್ಳುವ ಅಂದ್ರೆ ದೇವರ ಕೃಪೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಅಥವಾ ದೇವರನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಒಂದು ಪವಿತ್ರವಾದಂತಹ ತೀರ್ಥ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ ಇಸ್ಲಾಂ ಬಾಂಧವರು ಅಂತ ಹೇಳಮೇ ತಳೆಯುತ್ತೆ ಈ ರೀತಿಯಾದಂತಹ ಐದು ಆಧಾರ ಸ್ತಂಭಗಳ ಜೊತೆಗೆ ಇನ್ನೂ ಅನೇಕವಾದಂತಹ ನೈತಿಕ ತತ್ವಗಳು ಅಂದ್ರೆ ಮಾನವ ನೈತಿಕವಾಗಿ ತನ್ನ ಜೀವನದಲ್ಲಿ ಅನುಸರಿಸುವಂತಹ ತತ್ವಗಳನ್ನು ಪೈಗಂಬರ್ ಉಪದೇಶಿಸಿಕೊಂಡು ಬಂದ್ರು ಅಂತ ಹೇಳಮೇ ತಳೆಯುತ್ತೆ ಅಂದ್ರೆ ಮಾನವ ಯಾವ ರೀತಿಯಾಗಿ ಇರಬೇಕು ಅವನು ಯಾವ ರೀತಿಯಾದಂತಹ ಜೀವನವನ್ನು ನಡೆಸಿಕೊಂಡು ಬರಬೇಕು ಎನ್ನುವಂತಹ ನೈತಿಕತೆಯನ್ನು ಒಳಗೊಳ್ಳುವಂತಹ ತತ್ವಗಳನ್ನು ಸಹ ತಮ್ಮ ಧರ್ಮದಲ್ಲಿ ಬೋಧಿಸಿಕೊಂಡು ಬಂದಂತಹ ಒಬ್ಬ ಸುಧಾರಕ ಅಂತೇಳಿ ನಾವು ಕರಿತೀವಿ ಹಾಗಾದ್ರೆ ಅಂತವು ಯಾವುವಪ್ಪ ಅಂದ್ರೆ ಅವುಗಳೆಂದರೆ ನಾವಿಲ್ಲಿ ಗಮನಿಸಬೇಕು ಒಂದೇದು ಏನ್ ಹೇಳ್ತಾರೆ ಜಗತ್ತಿನಲ್ಲಿ ಯಾರು ಪಾಪಿಗಳಲ್ಲ ಅಂತ ಹೇಳ್ತಾರೆ ಏನು ಈ ಒಂದು ವಿಶ್ವದಲ್ಲಿ ಯಾರು ಪಾಪಿಗಳಲ್ಲ ಎಂಬ ಒಂದು ಮಾತನ್ನು ಅವರು ನೈತಿಕ ತತ್ವಗಳಲ್ಲಿ ತಮ್ಮ ಅನುಯಾಯಿಗಳಿಗೆ ಬೋಧಿಸಿಕೊಂಡು ಬಂದ್ರು ಮಹಮ್ಮದ್ ಪೈಗಂಬರ್ ರವರು ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿತ್ತು ಅವರು ಜಗತ್ತಿಗೆ ತಿಳಿಸ್ಕೊಡ್ತಾರೆ ಏನಂತ ತಿಳಿಸ್ಕೊಡ್ತಾರಪ್ಪ ಅಂದ್ರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ಸಹ ಅವರ ಅನುಯಾಯಿಗಳಿಗೆ ತೋರಿಸಿಕೊಟ್ಟಂತಹ ಮಹಾನ್ ಸುಧಾರಕ ಅಂತ ಹೇಳಿ ನಾವು ಕರೀತೀವಿ ಅಂದ್ರೆ ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಎಂಬುದು ನಾವು ಹೇಳ್ತೀವಿ ಇಲ್ಲಿ ಬಹುಮುಖ್ಯವಾಗಿ ಪ್ರಾರಂಭದಲ್ಲಿ ಈ ಅರೇಬಿಯಾದಲ್ಲಿ ಅರಬ್ಬರ ಜೀವನ ಹೇಗಿತ್ತು ಅದು ಒಳ್ಳೆಯ ರೀತಿಯಾಗಿತ್ತ ಅದನ್ನು ಅವ್ರು ತೋರಿಸ್ತಾರಲ್ಲಿ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ನೀಡ್ತಾರೆ ನೀಡಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬುದನ್ನು ಇಡೀ ಜಗತ್ತಿಗೆ ತೋರಿಸುವಂತಹ ಒಂದು ಕಾರ್ಯವನ್ನು ಇವರು ಕೈಗೊಳ್ತಾರೆ ಜಗತ್ತಿನಲ್ಲಿ ಯಾರೂ ಪಾಪಿಗಳಲ್ಲ ಎಂಬ ಒಂದು ಹೇಳಿಕೆಯನ್ನು ಹೇಳುವುದರ ಮೂಲಕವಾಗಿ ಹಾಗೆ ಯಾವುದು ಒಳ್ಳೆಯದು ಹಾಗಾದ್ರೆ ಇವರ ಪ್ರಕಾರವಾಗಿ ನಾವು ಗಮನಿಸೋದಾದ್ರೆ ಯಾರು ಜೀವನದಲ್ಲಿ ಒಳ್ಳೆಯದು ಎಂದರೆ ಅವ್ರು ಹೇಳ್ತಾ ಬರ್ತಾರೆ ಏನಪ್ಪ ಅಂದ್ರೆ ಕುಟುಂಬ ಸಮಾಜ ಸ್ನೇಹಿತರು ಇಸ್ಲಾಂ ಧರ್ಮಕ್ಕೆ ಯಾರು ಒಳ್ಳೆಯದನ್ನು ಮಾಡುತ್ತಾನೋ ಅವನು ಅಂತ ಹೇಳ್ತಾರೆ ಅಂದ್ರೆ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಬೇಕು ಸಮಾಜಕ್ಕೆ ಅವನು ಒಳ್ಳೆಯವನಾಗಿರಬೇಕು ಸ್ನೇಹಿತರಿಗೆ ಒಳ್ಳೆತನದಿಂದ ನಡೆದುಕೊಳ್ಬೇಕು ಇಸ್ಲಾಂ ಧರ್ಮವನ್ನು ಯಾರು ಒಳ್ಳೆಯತನದಿಂದ ಅರ್ಥೈಸಿಕೊಂಡು ಅದನ್ನು ಪಾಲಿಸ್ತಾರೋ ಅಂತವರು ಅಂತ ಹೇಳ್ತಾರೆ ಹೇಳುವುದರ ಮೂಲಕವಾಗಿ ಅವನು ದೇವರಾದ ಅಲ್ಲನ ಕೃಪೆಗೆ ಪಾತ್ರರಾಗುವುದರ ಮೂಲಕವಾಗಿ ಸ್ವರ್ಗದಲ್ಲಿ ಸ್ಥಳವನ್ನು ಕಾದಿರಿಸಿಕೊಳ್ಳಲು ಅವಕಾಶವನ್ನು ಅದು ಕಲ್ಪಿಸಿಕೊಡುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಎಂಬ ಒಂದು ಮಾತನ್ನು ಒಂದು ಉಪದೇಶವನ್ನು ಅವನು ಹೇಳ್ಕೊಂಡು ಬರ್ತಾನೆ ಅಂದ್ರೆ ನಾವು ಸ್ವರ್ಗದಲ್ಲಿ ನಮ್ಮ ಸ್ಥಳವನ್ನು ಕಾಯ್ದಿರಿಸಿಕೊಳ್ಳಬೇಕಾದರೆ ದೇವರು ನಮಗೆ ಕೃಪೆಯನ್ನು ತೋರಬೇಕಾದರೆ ನಾವು ಈ ರೀತಿಯಾದಂತಹ ಒಳ್ಳೆಯದನ್ನು ಮಾಡಿಕೊಂಡು ಬಂದರೆ ಮಾತ್ರವೇ ಅದು ನಮಗೆ ಲಭ್ಯವಾಗುತ್ತೆ ಸಿಗುತ್ತೆ ಎಂಬ ಒಂದು ಮಾತನ್ನು ಇಸ್ಲಾಂ ಧರ್ಮದಲ್ಲಿ ಅವತ್ತನ ಅನುಯಾಯಿಗಳಿಗೆ ಅವರು ಬೋಧಿಸಿಕೊಂಡು ಬಂದ್ರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ಒಳ್ಳೆಯದರ ಬಗ್ಗೆ ಅವರು ಈ ರೀತಿಯಾಗಿ ಹೇಳ್ತಾರೆ ಕೆಟ್ಟದ್ದು ಇಲ್ಲಿ ಮಾಡಿದರೆ ಅಲ್ಲಾನು ನರಕಕ್ಕೆ ಕಳಿಸುವುದರ ಮೂಲಕವಾಗಿ ಅಂದ್ರೆ ಕೆಟ್ಟದ್ದು ಅಂದ್ರೆ ಕೆಟ್ಟ ಕಾರ್ಯಗಳನ್ನು ಮಾಡಿಕೊಂಡು ಬಂದಂತಹ ವ್ಯಕ್ತಿಗಳಿಗೆ
ದೇವರು ಎಂದೂ ಸಹ ಕ್ಷಮೆಯನ್ನು ನೀಡುವುದಿಲ್ಲ. ಅಂಥವ್ರಿಗೆ ಏನ್ ಮಾಡ್ತಾರೆ, ಅಂಥವರನ್ನು ನರಕಕ್ಕೆ ಕೊಂಡೊಯ್ಯುವುದರ ಮೂಲಕವಾಗಿ, ಅಂದ್ರೆ ನರಕಕ್ಕೆ ಕಳಿಸುವುದರ ಮೂಲಕವಾಗಿ ಆತನಿಗೆ ಶಿಕ್ಷೆಯನ್ನು ನೀಡುವಂತಹ ಅವಕಾಶವನ್ನು ದೇವರು ಕಲ್ಪಿಸಿಕೊಂಡಿದ್ದಾನೆ ಎಂದು ಪ್ರತಿಪಾದಿಸಿಕೊಂಡು ಬಂದ್ರು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತೀವಿ. ಅಂದ್ರೆ ಎಲ್ಲಾ ಧರ್ಮಗಳಲ್ಲೂ ವಿದ್ಯಾರ್ಥಿಗಳೇ ಇರುವಂತಹ ಅಂಶಗಳು ಅಂತೇಳಿ ನಾವು ಕರಿತೀವಿ. ನಮ್ಮಲ್ಲಿ ಇದೆ ನಂಬಿಕೆ, ನಾವು ಸ್ವರ್ಗ ನರಕ ಎರಡನ್ನೂ ಸಹ ನಮ್ಮ ಜೀವನದಲ್ಲಿ ನಂಬಿ ನಾವು ಹೇಳ್ತೀವಿ, ಒಳ್ಳೆಯದನ್ನು ಮಾಡಿದವನು ನರಕ ಸ್ವರ್ಗಕ್ಕೆ ಹೋಗ್ತಾನೆ, ಕೆಟ್ಟದ್ದನ್ನು ಮಾಡಿದವನು ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋದಾಗ ಅಲ್ಲಿ ನಮಗೆ ದೇವರು ಶಿಕ್ಷೆ ನೀಡ್ತಾನೆ, ಅಂದ್ರೆ ಯಮರಾಜ ಅಂತ ಹೇಳ್ತಾರೆ. ಯಾವ ರೀತಿಯಾದಂತಹ ಶಿಕ್ಷೆ ನಿಮಗೆ ಗೊತ್ತಿದೆ, ನಾವು ತಿಳ್ಕೊಂಡಿದ್ದೀವಿ ಸಣ್ಣ ಮಕ್ಕಳಿದ್ದಾಗಿಂದನು. ಅಂದ್ರೆ ಏನೋ ಬೆಂಕಿಯಲ್ಲಿ ಕಾಯಿಸಿದಂತಹ ಕುದಿಯುವಂತಹ ನೀರಿನಲ್ಲಿ ಅವನನ್ನು ಎದ್ದು ಅಂದ್ರೆ ಎತ್ತಿ ಮುಳುಗಿಸಿ ಮುಳುಗಿಸಿ ತೆಗೆಯೋದು, ಹಾಗೂ ಸುತ್ತಲೂ ಬೆಂಕಿಯನ್ನು ಹಾಕಿ ನಡುವೆ ಆತನನ್ನು ಕಟ್ಟುವಂಥದ್ದು, ಹಾಗೆ ಚಾಟಿ ಏಟಿನಿಂದ ಅವನನ್ನು ಕಟ್ಟಿ ಒಡೆಯುವಂಥದ್ದು. ಅಂದ್ರೆ ಈ ರೀತಿಯಾದಂತಹ ಘೋರ ಶಿಕ್ಷೆಗಳನ್ನು ನರಕದಲ್ಲಿ ನೀಡಲಾಗುತ್ತೆ ಕೆಟ್ಟದ್ದನ್ನು ಮಾಡಿದವರು ಗೆ ಅಂತೇಳಿ ನಾವು ಯಾವ ರೀತಿಯಾಗಿ ನಂಬ್ತೀವಲ್ವ. ಹಾಗೆ ವಿದ್ಯಾರ್ಥಿಗಳೇ, ಅವರಲ್ಲೂ ಸಹ ಅದೇ ರೀತಿಯಾದಂತಹ ಒಂದು ನಂಬಿಕೆ ಇದೆ ಎಂಬ ಒಂದು ಅಂಶವನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಅಂದ್ರೆ ಸಮಾಜದಲ್ಲಿ ವ್ಯಕ್ತಿಗಳು ಕೆಟ್ಟದ್ದನ್ನು ಮಾಡದೆ ಉತ್ತಮವಾದಂತಹ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸುವುದಕ್ಕೋಸ್ಕರವಾಗಿ ಇಂತಹ ನೈತಿಕ ತತ್ವಗಳನ್ನು ಅವರಲ್ಲಿ ಮೊಹಮ್ಮದ್ ಪೈಗಂಬರ್ರವರು ಬೋಧಿಸಿಕೊಂಡು ಬರುವುದರ ಮೂಲಕವಾಗಿ ಸಮಾಜವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯುವಂತಹ ತತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ನೀಡಿಕೊಂಡು ಬಂದ್ರು ಅಂತೇಳಿ ನಂಬಿದ್ದಾರೆ. ಇಂತಹ ಒಂದು ಅಂಶವನ್ನು ತಮ್ಮ ನೈತಿಕ ತತ್ವದಲ್ಲಿ ಅವರು ಬಿಂಬಿಸಿಕೊಂಡು ಬರ್ತಾರೆ. ಹಾಗಾದ್ರೆ ಎರಡನೇದಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಅವರ ಸಮಾಜದಲ್ಲಿ ಅಲ್ಲಿನ ಜನತೆ ಕೆಲವೊಂದು ಅನ್ಯ ಮಾರ್ಗಗಳನ್ನು ಅನುಸರಿಸಿ ತಮ್ಮ ಜೀವನವನ್ನು ಅದರಲ್ಲಿಯೇ ಕಳೆದುಕೊಂಡು ಬರ್ತಾ ಇದೆ. ಅಂಥವರನ್ನು ಕಂಡು ಅವರನ್ನು ಸರಿ ಮಾರ್ಗಕ್ಕೆ ತರುವುದಕ್ಕೋಸ್ಕರವಾಗಿ ಅವರಿಗಾಗಿ ಕೆಲವೊಂದು ಪ್ರಮುಖವಾದಂತಹ ನೈತಿಕ ತತ್ವಗಳನ್ನು ಬಿಂಬಿಸಿಕೊಂಡು ಬರ್ತಾರೆ, ಹೇಳ್ಕೊಂಡು ಬರ್ತಾರೆ. ಹಾಗಾದ್ರೆ ಎಂತಹ ನೈತಿಕ ಅಂಶಗಳು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಮದ್ಯಪಾನ ಅಂತೇಳಿ ಕರೀತೀವಿ. ಅಂದ್ರೆ ಮದ್ಯಪಾನ ಮಾಡುವವರಿಗೆ ಅದು ಒಳ್ಳೆಯದಲ್ಲ ಅಂತ ಹೇಳಿದ್ರೆ ಅವ್ರು ಕೇಳಲ್ಲ. ಅದೇ ನೀವು ದೇವರ ಮೇಲೆ ಪ್ರಮಾಣ ಮಾಡಿ ನಾವು ಮದ್ಯಪಾನ ಮಾಡಲ್ಲ ಅಂತ ಹೇಳಿ ಅವರು ಸಹಜವಾಗಿಯೇ 2 ದಿನ ಅಲ್ಲ 4 ದಿನ 5 ದಿನ ಬೇಕಾದ್ರೆ ಬಿಟ್ಟಿರ್ತಾರೆ. ಹಾಗೆ ಮದ್ಯಪಾನ ಜೂಜಾಟ ಮತ್ತು ವ್ಯಭಿಚಾರಗಳಲ್ಲಿ ಇಸ್ಲಾಂ ಧರ್ಮ ವಿರೋಧಿಸಿಕೊಂಡು ಬರುತ್ತೆ. ಅಂದ್ರೆ ಇಂತಹ ಆಚರಣೆಗಳನ್ನು ಅಂದ್ರೆ ಇಂತಹ ಕಾರ್ಯಗಳನ್ನು ಮಾನವ ಕೈಗೊಳ್ಳಬಾರದು ಎಂಬ ಒಂದು ಅಂಶವನ್ನು ಅದು ನೈತಿಕ ಮೌಲ್ಯದಲ್ಲಿ ಅಳವಡಿಸಿಕೊಳ್ಳುತ್ತೆ. ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡುತ್ತೆ, ಅವುಗಳನ್ನು ಪ್ರತಿಯೊಬ್ಬ ಇಸ್ಲಾಂ ಧರ್ಮದ ಅನುಯಾಯಿಗಳು ಅನುಸರಿಸಬಾರದು, ಅವುಗಳನ್ನು ಏನು ವರ್ಜಿಸಬೇಕು ಬಿಡಬೇಕು ಎಂಬ ಅಂಶವನ್ನು ಹೇಳುವುದರ ಮೂಲಕವಾಗಿ ಅವನ ಉದ್ಧಾರಕ್ಕೋಸ್ಕರವಾಗಿ ಈ ಅಂಶಗಳನ್ನು ಅದು ತನ್ನ ನೈತಿಕ ತತ್ವಗಳಲ್ಲಿ ಅಳವಡಿಸಿಕೊಳ್ತು ಅಂತೇಳಿ ನಮಗೆ ತಲೆ. ಇದರ ಜೊತೆಗೆ ಅಂದಿಯ ಮಾಂಸವನ್ನು ಸೇವಿಸಬಾರದು ಎಂಬ ನಿಯಮಾವಳಿಯನ್ನು ಅದು ಹಾಕ್ಕೊಳ್ಳುತ್ತೆ. ಅಂದ್ರೆ ಅಂದಿ ಮಾಂಸವನ್ನು ಯಾರೂ ಸಹ ಸೇವಿಸಬೇಡಿ ಎಂಬ ಒಂದು ನಿಯಮವನ್ನು ಅದು ತನ್ನ ತತ್ವದಲ್ಲಿ ನೈತಿಕ ತತ್ವದಲ್ಲಿ ಅದನ್ನು ಹಾಕ್ಕೊಳ್ಳುತ್ತೆ. ಯಾಕಂದ್ರೆ ಪ್ರಾಣಿ ವಧೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೆ ಈ ಒಂದು ಧರ್ಮ. ಅಂದ್ರೆ ಇಂತಹ ಒಂದು ನೈತಿಕ ತತ್ವಗಳನ್ನು ಜನತೆಗೆ ಬೋಧಿಸುವುದರ ಮೂಲಕವಾಗಿ ಅವರನ್ನು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸುವುದರ ಕಡೆಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಂಡಂತಹ ಒಂದು ಧರ್ಮವಾಗಿ ನಾವಿದನ್ನು ಗುರುತಿಸ್ತೀವಿ. ಹಾಗೆ ಇದಾದ ತರುವಾಯದಲ್ಲಿ ಇಸ್ಲಾಂ ಧರ್ಮ ಸಮಾನತೆ ಮತ್ತು ವಿಶ್ವ ಭ್ರಾತೃತ್ವ ಅಂತೇಳಿ ಕರಿತೀವಿ. ಇಂತಹ ತತ್ವಗಳನ್ನು ಬೋಧಿಸುವುದರ ಮೂಲಕವಾಗಿ ಪ್ರಜಾಪ್ರಭುತ್ವದ ತತ್ವಗಳನ್ನು ಈ ಧರ್ಮ ನೈತಿಕ ತತ್ವಗಳಲ್ಲಿ ಒಳಗೊಂಡಿದೆ ಅಂತೇಳಿ ನಮಗೆ ಕರೆಯುತ್ತೆ. ಅಂದ್ರೆ ಸಮಾನತೆ ಲಿಂಗ ತಾರತಮ್ಯವನ್ನು ಅಲ್ಲೆಗತ್ತೆ, ಮೇಲು ಕೀಳು ಎಂಬ ಒಂದು ಭಾವನೆಯನ್ನು ಹೊರಹಾಕುತ್ತೆ.
ಹೊರ ಹಾಕುವುದರ ಮೂಲಕವಾಗಿ ನಾವೆಲ್ಲರೂ ಒಂದೇ. ಕೇವಲ ಆ ಧರ್ಮದ ಜನತೆ ಅಷ್ಟೇ ಅಲ್ಲ, ವಿಶ್ವದಲ್ಲಿ ಬರುವಂತಹ ಎಲ್ಲಾ ಮಾನವ ಕುಲವೂ ಸಹ ಒಂದೇ ಎಂಬ ಒಂದು ತತ್ವವನ್ನು ಈ ಧರ್ಮ ಒಳಗೊಳ್ಳುವುದರ ಮೂಲಕವಾಗಿ ವಿಶ್ವ ಸಹೋದರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಂಡು ಬಂದಂತಹ ಒಂದು ಧರ್ಮವೂ ಕೂಡ ಇದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ನೈತಿಕ ಮೌಲ್ಯಗಳನ್ನು ತತ್ವಗಳನ್ನು ತನ್ನ ಅನುಯಾಯಿಗಳಿಗೆ ಈ ಧರ್ಮ ಬೋಧಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಒಂದೇ ಎಂಬ ತತ್ವದ ಅಡಿಯಲ್ಲಿ ಬದುಕುವಂತಹ ಅವಕಾಶವನ್ನು ಈ ಧರ್ಮ ಕಲ್ಪಿಸಿಕೊಡ್ತು ಅಂತೇಳಿ ನಮಗೆ. ಅಷ್ಟೇ ಅಲ್ಲದೆ ಮಹಿಳೆಯರನ್ನು ಮತ್ತು ತಂದೆ ತಾಯಿಯರನ್ನು ಗೌರವಿಸುವುದು ಅಂತ ಹೇಳುತ್ತೆ. ಅಂದ್ರೆ ಸ್ತ್ರೀಯರ ಗೌರವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಈ ಧರ್ಮ ನೀಡಿಕೊಂಡು ಬರುತ್ತೆ. ಹಾಗೆ ತಂದೆ ತಾಯಿಗಳಿಗೂ ಸಹ ಅದೇ ಗೌರವವನ್ನು ಸಹ ನೀಡಬೇಕು ಎಂಬ ಒಂದು ತತ್ವವನ್ನು ಈ ಒಂದು ಧರ್ಮ ತನ್ನ ನೈತಿಕ ತತ್ವಗಳಲ್ಲಿ ಬೋಧಿಸಿಕೊಂಡು ಬರುವುದರ ಮೂಲಕವಾಗಿ ಸೇವಕರಲ್ಲಿ ಕರುಣೆ, ಅಂದ್ರೆ ಅವನು ಸೇವಕ ಅಂತೇಳಿ ಅವನನ್ನು ಏ ಬೇಕಾಗಿ ನಾವು ನಡೆಸಿಕೊಳ್ಳೋ ಹಾಗಿಲ್ಲ, ಅವನ ಮೇಲೆ ನಮಗೆ ಕರುಣೆ ಇರಬೇಕು, ಅವನನ್ನು ನಾವು ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ಳಬೇಕು ಎಂಬ ಒಂದು ಅಂಶವನ್ನು ತನ್ನ ಅನುಯಾಯಿಗಳಿಗೆ ಈ ಧರ್ಮ ಬೋಧಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಪ್ರಾಣಿ ದಯೆ ಅಂತೇಳಿ ಕರೀತೀವಿ, ಅಂದ್ರೆ ಪ್ರಾಣಿಗಳ ಮೇಲೆ ಪ್ರೀತಿ ಇರಬೇಕು, ಕರುಣೆ ಇರಬೇಕು ಎನ್ನುವಂತಹ ಅಂಶವನ್ನು ಯಾವ್ದು ಹೇಳ್ಕೊಂಡು ಬರುತ್ತೆ, ಇಸ್ಲಾಂ ಧರ್ಮದ ನೈತಿಕ ಮೌಲ್ಯಗಳ ತತ್ವಗಳು ಹೇಳಿಕೊಂಡು ಬರುವುದರ ಮೂಲಕವಾಗಿ ಅಲ್ಲಿನ ಜನತೆಯನ್ನು ಉನ್ನತವಾದಂತಹ ಸರಿ ಮಾರ್ಗದ ಕಡೆಗೆ ಉತ್ತಮವಾದಂತಹ ಜೀವನದ ಕಡೆಗೆ ತರುವಂತಹ ಕೆಲಸವನ್ನು ಕುರಾನ್ ಪ್ರತಿಪಾದಿಸಿಕೊಂಡು ಬಂತು ಇಂತಹ ಒಂದು ತತ್ವಗಳ ಮೂಲಕವಾಗಿ ಅಂತೇಳಿ ಮೆತ್ತಲಾಗುತ್ತೆ. ಹಾಗೆ ಗುರು ಹಿರಿಯರಲ್ಲಿ ಗೌರವವನ್ನು ನೀಡಬೇಕು. ಅಂದ್ರೆ ಗುರು ಹಿರಿಯರು ಅಂತೇಳಿ ನಾವು ಕರಿತೀವಿ, ಅಂದ್ರೆ ಗುರುಗಳು ನಮಗಿಂತ ವಯಸ್ಸಿನಲ್ಲಿ ಹಿರಿಯರಾದವರಿಗೆ ನಾವು ತಗ್ಗಿ ಬಗ್ಗಿ ನಡೆದುಕೊಳ್ಳಬೇಕು ಎನ್ನುವಂತಹ ಸಂದೇಶವನ್ನು ಸಹ ಈ ಒಂದು ಧರ್ಮ ತನ್ನ ನೈತಿಕ ತತ್ವದಲ್ಲಿ ಬೋಧಿಸಿಕೊಂಡು ಬರುತ್ತೆ. ಅನಾಥ ರಕ್ಷಣೆಗಳನ್ನು ಬೋಧಿಸುತ್ತಾ ಸಮಾನತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೆ ಅಂತೇಳಿ ನಮಗೆ ತಿಳಿದಿದ್ದಾರೆ. ಅನಾಥರನ್ನು ಸಹ ಇಲ್ಲಿ ರಕ್ಷಿಸಿಕೊಂಡು ಬರಬೇಕು ಎನ್ನುವಂತಹ ತತ್ವವನ್ನು ಈ ಧರ್ಮ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದರ ಜೊತೆಗೆ ವಿವಾಹ ವಿಚ್ಛೇದನ ಅಂತೇಳಿ ನಾವು ಕರಿತೀವಿ, ಹಾಗೆ ಬಹುಪತ್ನಿತ್ವ ಮತ್ತು ವಿಧವಾ ವಿವಾಹಕ್ಕೆ ಕುರಾನ್ ಅವಕಾಶವನ್ನು ಕಲ್ಪಿಸಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ವಿವಾಹ ವಿಚ್ಛೇದನ ಇಸ್ಲಾಂ ಧರ್ಮದಲ್ಲಿ ಬಹಳ ಸುಲಭ. ಅವನು ಆ ಮದುವೆ ಬೇಡ ಅಂದ್ರೆ ಮದುವೆ ಆದ್ಮೇಲೆ ಮೂರು ಪಟ್ಟು ತಲಾಕ್ ಅಂತ ಹೇಳಿಬಿಟ್ರೆ ಅದು ವಿಚ್ಛೇದನ ಪಡಲ್ಲ. ಹಾಗೆ ಅಂತಹ ಒಂದು ಅವಕಾಶವನ್ನು ಆ ಧರ್ಮ ಅನ್ಯಾಯಿಗಳಿಗೆ ನೀಡಿಕೊಂಡು ಬಂದಿದೆ. ಹಾಗೆ ಒಬ್ಬ ವ್ಯಕ್ತಿ ಎಷ್ಟು ಜನ ಮಡದಿಯರನ್ನಾದರೂ ಸಹ ವಿವಾಹವಾಗುವಂತಹ ಅವಕಾಶವನ್ನು ಕಲ್ಪಿಸಿ ಬಹುಪತ್ನಿತ್ವಕ್ಕೆ ಆದ್ಯತೆಯನ್ನು ನೀಡಿದಂತಹ ಒಂದು ಧರ್ಮ ಅಂತೇಳಿ ನಾವು. ಹಾಗೆ ವಿಧವಾ ವಿವಾಹ ಅಂದ್ರೆ ಗಂಡ ಇಲ್ಲದಂತವರು ಕುರಾನಿನ ಕೆಲವೊಂದು ನಿಯಮಾವಳಿಗಳನ್ನು ಪಾಲಿಸಲು ತಮ್ಮ ಜೀವನದಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸುವುದರ ಮೂಲಕವಾಗಿ ಪಾಲಿಸಿದ ತರುವಾಯದಲ್ಲಿ ಅವರೂ ಸಹ ಮತ್ತೆ ಮರು ಅಂದ್ರೆ ವಿವಾಹವನ್ನು ಆಗುವಂತಹ ಅವಕಾಶವನ್ನು ಸಹ ಈ ಧರ್ಮ ನೀಡಿಕೊಂಡು ಬಂದಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ನೈತಿಕ ತತ್ವಗಳನ್ನು ಕುರಾನ್ ಒಳಗೊಂಡು ಜನತೆಯ ಉನ್ನತಿಯನ್ನು ಬಯಸಿಕೊಂಡು ಬಂದಂತಹ ಒಂದು ಧರ್ಮ ಅಂತೇಳಿ ನಾವು ಕರಿತೀವಿ. ಈ ರೀತಿಯಾದಂತಹ ಬೋಧನೆಗಳನ್ನು ಮೊಹಮ್ಮದ್ ಪೈಗಂಬರ್ ಬೋಧಿಸಿಕೊಂಡು ಬರುವುದರ ಮೂಲಕವಾಗಿ ಅರೇಬಿಯಾದ ಇಂದಿನ ಇತಿಹಾಸವನ್ನು ಬದಲಿಸುವುದರ ಮೂಲಕವಾಗಿ ಅರಬ್ಬರಲ್ಲಿ ಒಂದು ಜೀವನದ ಮಾರ್ಗವನ್ನು ನೀಡುವುದರ ಮೂಲಕವಾಗಿ ಅವರ ಸಾಮಾಜಿಕ ರಾಜಕೀಯ ಧಾರ್ಮಿಕ ಚೌಕಟ್ಟನ್ನು ಅವರಿಗೆ ಅಳವಡಿಸಿಕೊಡುವುದರ ಮೂಲಕವಾಗಿ ಅಲ್ಲಿ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿ ತಮ್ಮ ಅನುಯಾಯಿಗಳಿಗಾಗಿ
ಈ ರೀತಿಯಾದಂತಹ ಬೋಧನೆಗಳನ್ನು ಬೋಧಿಸಿಕೊಂಡು ಬಂದರು ಅಂತೇಳಿ ನಮಗೆ ತಿಳಿಯುತ್ತೆ. ಇವೇ ಮೊಹಮ್ಮದ್ ಪೈಗಂಬರವರ ಬೋಧನೆಗಳು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಂತಹ ಒಂದು ಧರ್ಮ ಮೊಹಮ್ಮದ್ ಪೈಗಂಬರರ ಮರಣದ ತರುವಾಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಪಂಗಡಗಳಾಗಿ ವಿಭಾಗಿಸಲ್ಪಡ್ತು ಅಂತೇಳಿ ನಮಗೆ. ಆದ್ದರಿಂದಲೇ ಇಸ್ಲಾಂ ಧರ್ಮದ ಪಂಗಡಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಇಸ್ಲಾಂ ಧರ್ಮ ಯಾವ ಯಾವ ಪಂಗಡಗಳನ್ನು ಒಳಗೊಂಡಿದೆ, ಯಾಕೆ ಆ ಒಂದು ಪಂಗಡಗಳ ಬೆಳವಣಿಗೆಗೆ ಕಾರಣವಾಯಿತು ಎಂಬುದನ್ನು ನಾವು ನೋಡೋದಾದ್ರೆ, ವಿದ್ಯಾರ್ಥಿಗಳೇ ನಾವಿಲ್ಲಿ ಗಮನಿಸೋದಾದ್ರೆ ಮೊಹಮ್ಮದ್ ಪೈಗಂಬರ್ರವರ ಮರಣದ ತರುವಾಯದಲ್ಲಿ ಇಸ್ಲಾಂ ಧರ್ಮದಲ್ಲಿ ಕಲಹಗಳು ಮತ್ತು ಆಂತರಿಕ ಕಚ್ಚಾಟಗಳು ಪ್ರಾರಂಭವಾಗಿ ಕೊಂಡು ಬರ್ತವೆ. ಯಾಕೆ ಪ್ರಾರಂಭವಾಗ್ತವೆ ಅನ್ನೋದಾದ್ರೆ, ಈ ಒಂದು ಧರ್ಮದ ಸ್ಥಾಪಕನಾದಂತಹ ಮೊಹಮ್ಮದ್ ಪೈಗಂಬರ್ರವರ ಉತ್ತರಾಧಿಕಾರಿ ಯಾರು ಎನ್ನುವಂತಹ ವಿಷಯದಲ್ಲಿ ಇಂತಹ ಕಲಹಗಳು ಮತ್ತು ಕಚ್ಚಾಟಗಳು ಪ್ರಾರಂಭವಾಗಿಕೊಂಡು ಯಾವಾಗ ಈ ಧರ್ಮದಲ್ಲಿ ಸಹಜವಾಗ್ತವೋ, ಸಾಮಾನ್ಯವಾಗಿ ಕೊಂಡು ಬರ್ತವೋ, ಆ ಒಂದು ಕಾರಣವೇ ಏನಾಗುತ್ತೆ ಭವಿಷ್ಯತ್ತಿನಲ್ಲಿ ಈ ಒಂದು ಧರ್ಮ ಎರಡು ಪಂಥಗಳಾಗಿ ವಿಭಾಗವಾಗಲು ಕಾರಣವಾಯಿತು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಅಂತಹ ಎರಡು ಪಂಥಗಳು ಯಾವ್ಯಾವ ಅಂದ್ರೆ ಶಿಯ ಮತ್ತು ಸುನ್ನಿ ಅಂತೇಳಿ ನಾವು ಕರೀತೀವಿ. ಶಿಯ ಮತ್ತು ಸುನ್ನಿ ಎಂಬ ಎರಡು ಪಂಥಗಳಾಗಿ ಈ ಇಸ್ಲಾಂ ಧರ್ಮವೂ ಸಹ ಏನಾಗುತ್ತೆ ವಿಭಾಗವನ್ನು ಒಳಗೊಂಡು ಎರಡು ಪಂಥಗಳಾಗಿ ಬದಲಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಶಿಯಾ ಅಂದ್ರೆ ಏನು ಇಲ್ಲಿ ಬಹುಮುಖ್ಯವಾಗಿ ಅಂದ್ರೆ, ಇಲ್ಲಿ ಮೊಹಮ್ಮದ್ ಪೈಗಂಬರ್ರವರ ಮರಣದ ನಂತರದಲ್ಲಿ ಇಸ್ಲಾಂ ಧರ್ಮದ ಅನುಯಾಯಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಉತ್ತರಾಧಿಕಾರಿಯನ್ನು ನೇಮಕ ಮಾಡ್ಕೊಳ್ತಾರೆ. ಆ ಉತ್ತರಾಧಿಕಾರಿಯನ್ನಾಗಿ ಯಾರನ್ನು ನೇಮಕ ಮಾಡ್ಕೊಳ್ತಾರಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರ್ರವರ ಅಳಿಯನಾದಂತಹ ಆಲಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಮೊಹಮ್ಮದ್ ಪೈಗಂಬರ್ರವರ ಅಳಿಯನಾದಂತಹ ಆಲಿಯನ್ನು ಯಾರು ತಮ್ಮ ನಾಯಕನನ್ನಾಗಿ ತಮ್ಮ ಧರ್ಮದ ಮುಖಂಡನನ್ನಾಗಿ ನೇಮಕ ಮಾಡಿಕೊಂಡು ಆತನ ಅನುಯಾಯಿಗಳಾಗಲ್ಪಡ್ತಾರೋ ಅವರನ್ನೇ ನಾವು ಇಸ್ಲಾಂ ಧರ್ಮದಲ್ಲಿ ಏನಂತ ಕರಿತೀವಿ, ಶಿಯಾ ಪಂಥದವರು ಅಥವಾ ಪಂಗಡದವರು ಎಂದು ಇಸ್ಲಾಂನಲ್ಲಿ ಗುರುತಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿದ ಹಾಗೆ. ಇದಾದ ತರುವಾಯದಲ್ಲಿ ಮತ್ತೊಂದು ಬರುತ್ತೆ, ಯಾವುದು ಸುನ್ನಿ ಅಂತೇಳಿ ಕರಿತೀವಿ. ಇವ್ರು ಏನ್ ಮಾಡ್ತಾರೆ ಹಾಗಾದ್ರೆ ಈ ಒಂದು ಆಲಿಯ ಉತ್ತರಾಧಿಕಾರತ್ವವನ್ನು ಈ ಪಂಗಡದವರು ವಿರೋಧಿಸಿಕೊಂಡು ಬರುವುದರ ಮೂಲಕವಾಗಿ ಇಸ್ಲಾಂನಲ್ಲಿ ಬರುವಂತಹ ಅಬುಬೇಕರ್ ಅಂತೇಳಿ ಅಂದ್ರೆ ಅಬುಕರ್ ಅಂತೇಳಿ ಕರಿತೀವಿ, ಅಬುಕರ್ ಎನ್ನುವಂತಹ ವ್ಯಕ್ತಿಯನ್ನು ಒಪ್ಕೊಳ್ತಾರೆ, ಓಮರ್ ಎನ್ನುವಂತಹ ವ್ಯಕ್ತಿಯನ್ನು ಒಪ್ಕೊಳ್ತಾರೆ ಮತ್ತು ಉತ್ಮನ್ ಅಂತೇಳಿ ಕರಿತೀವಿ. ಈ ಉತ್ಮನ್ ಎಂಬ ವ್ಯಕ್ತಿಯನ್ನು ಮೊಹಮ್ಮದ್ ಪೈಗಂಬರ್ರವರ ಅಧಿಕೃತ ಉತ್ತರಾಧಿಕಾರಿ ಎಂದು ಸ್ವೀಕರಿಸಿದಂತಹ ಒಂದು ಪಂಗಡ ಅನುಯಾಯಿಗಳನ್ನೇ ನಾವೇನಂತ ಕರಿತೀವಿ, ಸುನ್ನಿ ಪಂಗಡದವರು ಅಂತೇಳಿ ನಾವು ಕರಿತೀವಿ. ಈ ರೀತಿಯಾಗಿ ಉತ್ತರಾಧಿಕಾರಿಗಳ ಆಯ್ಕೆಯ ಕಲಹ ಮತ್ತು ಸಂಘರ್ಷಗಳು ಈ ಒಂದು ಪಂಗಡ ಈ ಒಂದು ಧರ್ಮವನ್ನೇ ಎರಡು ಪಂಥವನ್ನಾಗಿ ಏನ್ ಮಾಡುತ್ತೆ ವಿಭಾಗಿಸಿಕೊಂಡು ಬರುವುದರ ಮೂಲಕವಾಗಿ ಶಿಯಾ ಮತ್ತು ಸುನ್ನಿ ಎಂಬ ಎರಡು ಪಂಗಡಗಳ ಬೆಳವಣಿಗೆ ಅಥವಾ ಹುಟ್ಟಿಗೆ ಕಾರಣವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳು. ಈ ರೀತಿಯಾಗಿ ಈ ಧರ್ಮವು ಕೂಡ ಎಷ್ಟೇ ಉತ್ತಮವಾದಂತಹ ತತ್ವಗಳನ್ನು ಒಳಗೊಂಡಿದ್ದರೂ ಸಹ ತಮ್ಮ ಉತ್ತರಾಧಿಕಾರಿಗಳ ಆಯ್ಕೆಯ ಹಿನ್ನೆಲೆಯಲ್ಲಿ ಎರಡು ಪಂಥವಾಗಿ ಏನಾಯಿತು ವಿಭಾಗಿಸಲ್ಪಡುತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇದಿಷ್ಟು ಇಲ್ಲಿ ಬಹುಮುಖ್ಯವಾಗಿ ವಿಶ್ವದ ಎರಡನೇ ಬಹುದೊಡ್ಡ ಧರ್ಮವಾದಂತಹ ಇಸ್ಲಾಂ ಧರ್ಮದ ಸಾರ ಅಂತೇಳಿ ನಮಗೆ. ಹಾಗಾದ್ರೆ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ಪ್ರಶ್ನೆಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಮೊದಲು ಪ್ರಮುಖವಾಗಿ
ಐದು ಮಾರ್ಕ್ಸ್ಗೆ ಇಲ್ಲಿ ಪ್ರಶ್ನೆ ಬರುತ್ತೆ. ಏನಂತ ಬರುತ್ತಪ್ಪ ಅಂದ್ರೆ ಪ್ರವಾದಿ ಮೊಹಮ್ಮದನ ಬೋಧನೆಗಳನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಕೇವಲ ಮೊಹಮ್ಮದ್ ಪೈಗಂಬರ್ರವರ ಬೋಧನೆಯನ್ನು ವಿವರಿಸಿ ಅಂದಾಗ ಕೇವಲ ಬೋಧನೆಯನ್ನು ಬರೆದ್ರೆ ಸಾಕಾಗಲ್ಲ ನಿಮಗೆ ವಿದ್ಯಾರ್ಥಿಗಳೇ, ಸ್ವಲ್ಪ ಅವರ ಹಿನ್ನೆಲೆಯನ್ನು ನಾವು ಬರೀಬೇಕಾದ ಸ್ವಲ್ಪ ತೆಗೆದುಕೊಂಡು ಅಂದ್ರೆ ಸ್ವಲ್ಪನೆ ಇಂಪಾರ್ಟೆಂಟ್ ಅಂತ ತೆಗೆದುಕೊಂಡು ನಿಮ್ಮದೇ ಆದಂತಹ ವಾಕ್ಯದಲ್ಲಿ ಅದನ್ನು ಬರೆದು ಆಮೇಲೆ ಮೊಹಮ್ಮದ್ ಪೈಗಂಬರ್ ಅವರ ಬೋಧನೆಗಳು ಅಂತೇಳಿ ಬರೆದ್ರೆ ಬರೆದು ಅದಾದ ನಂತರದಲ್ಲಿ ಅದು ಏನೇನು ಒಳಗೊಂಡಿದೆ, ಇಸ್ಲಾಂ ಅಂದ್ರೆ ಏನು, ಇಸ್ಲಾಂ ಅನ್ನು ವಿಶಾಲ ಅರ್ಥದಲ್ಲಿ ಏನಂತ ಕರಿತೀವಿ, ಶಾಂತಿ, ಹಾಗೆ ಶಾಂತಿ ಅನ್ನುವಂತಹ ಅರ್ಥವನ್ನು ಒಳಗೊಂಡಿದೆ, ಹಾಗೆ ಸಮಾನತೆಗೆ ಆದ್ಯತೆಯನ್ನು ನೀಡಿ ಗುಲಾಮಗಿರಿಯನ್ನು ವಿರೋಧಿಸಿಕೊಂಡು ಬಂದಿದೆ ಅಂತೇಳಿ ನಮಗೆ ತಳೆಯುತ್ತೆ ಅಂತ ಹೇಳಿ ಅದನ್ನೆಲ್ಲ ಬರೆದು ಬೋಧನದ ಐದು ಆಧಾರ ಸ್ತಂಭಗಳನ್ನು ಒಳಗೊಂಡಿದೆ. ಯಾವ್ಯಾವ ಐದು ಆಧಾರ ಸ್ತಂಭಗಳು ಅನ್ನೋದನ್ನು ನಾನು ಇಲ್ಲಿ ಹೊತ್ತಿದ್ದೀನಿ ವಿದ್ಯಾರ್ಥಿಗಳೇ. ಏನು? ಕಲೀಮ, ನಮಾಜ್, ಝಕಾತ್, ರೋಜ್ ಮತ್ತು ಹಜ್ ಅಂತೇಳಿ ನಾವು ಕರಿತೀವಿ. ಇವುಗಳನ್ನು ಬರೆದ್ರೆ ಐದು ಅಂಕದ ಪ್ರಶ್ನೆಗೆ ಉತ್ತರ ಆಗುತ್ತೆ. ಅದನ್ನು ನೀಟಾಗಿ ನೀವು ಕಲೀಮ ಅಂದ್ರೆ ಏನು ಅದನ್ನೆಲ್ಲ ವಿವರಣೆಯನ್ನು ಕೊಡ್ತಾ ಬರಿತಾ ಹೋಗಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಐದು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಮೊಹಮ್ಮದ್ ಪೈಗಂಬರ್ರವರ ಬೋಧನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಇದಾದ ತರುವಾಯದಲ್ಲಿ ಎರಡು ಅಂಕಕ್ಕೆ ನಾವು ನೋಡೋದಾದ್ರೆ ಇಸ್ಲಾಂನ ಅರ್ಥವೇನು ಅಂತೇಳಿ ಕೇಳ್ತಾರೆ. ಅಂದ್ರೆ ಒಬ್ಬ ದೇವರಿಗೆ ಶರಣು ಹೋಗುವುದು ಅಂತೇಳಿ ಅದು ಅರ್ಥವನ್ನು ಒಳಗೊಂಡಿದೆ ಅಂತೇಳಿ ನಮಗೆ ತಳೆಯ ಅದನ್ನು ಬರೆದ್ರೆ ನಿಮ್ಗೆ ಎರಡು ಅಂಕ ಸಿಗುತ್ತೆ. ಇಸ್ಲಾಂ ಧರ್ಮದ ಎರಡು ಪ್ರಮುಖ ಪಂಥಗಳು ಅಥವಾ ಪಂಗಡಗಳು ಯಾವ್ಯಾವು ಅಂತೇಳಿ ಕೇಳ್ತಾರೆ. ಎರಡು ಪಂಗಡಗಳು ಯಾವ್ಯಾವ ವಿದ್ಯಾರ್ಥಿಗಳೇ? ಶಿಯಾ ಮತ್ತು ಸುನ್ನಿ ಅಂತೇಳಿ ಕರಿತೀವಿ. ಇದನ್ನು ಬರೆದ್ರೆ ನಿಮಗೆ ಅಂಕ ಸಿಗುತ್ತೆ. ಹಾಗೆ ಒಂದ್ ಮಾರ್ಕ್ಸಿಗೆ ನಾವು ನೋಡೋದಾದ್ರೆ ಕಲೀಮ ಅಂದ್ರೆ ಮೊಹಮ್ಮದ್ ಪೈಗಂಬರ್ರವರು ಯಾವಾಗ ತೀರಿಕೊಂಡ್ರು, ಸಾಶಾ 632 ಏನಾಗ್ತಾರೆ, ತೀರ್ಕೊಳ್ತಾರೆ. ಹಾಗೆ ಕಲೀಮ ಎಂದರೆ ಏನು ಅಂದ್ರೆ ಕಲೀಮ ಎಂದರೆ ನಂಬಿಕೆ ಅಂತೇಳಿ ನಾವು ಕರಿತೀವಿ. ಹಾಗೆ ನಮಾಜ್ ಎಂದರೆ ಪ್ರಾರ್ಥನೆ ಅಂತೇಳಿ ಕರಿತೀವಿ. ಝಕಾತ್ ಎಂದರೆ ಬಡವರಿಗೆ ದಾನವನ್ನು ನೀಡುವುದು ಅಂತ ಹೇಳ್ತಾ ಬರ್ತೀವಿ. ಹಾಗೆ ರೋಜಾ ಅಂದ್ರೆ ಏನಿಲ್ಲಿ ಬಹುಮುಖ್ಯವಾಗಿ ಉಪವಾಸ ಮಾಡುವಂಥದ್ದು, ಯಾವಾಗ ರಂಜಾನ್ ಸಮಯದಲ್ಲಿ 29-30 ಕಾಲ ಉಪವಾಸವನ್ನು ಕೈಗೊಳ್ಳುವಂತಹ ಒಂದು ತತ್ವಕ್ಕೆ ನಾವು ರೋಜಾ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗೆ ಅಜ್ ಎಂದರೆ ಏನು, ಪವಿತ್ರ ಸ್ಥಳವಾದಂತಹ ಮೆಕ್ಕಾ ಯಾತ್ರೆ ಅಂತೇಳಿ ಕರಿತೀವಿ. ಪ್ರತಿಯೊಬ್ಬ ಮುಸ್ಲಿಮನು ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಅವರ ಪುಣ್ಯ ಸ್ಥಳವಾದಂತಹ ಮೆಕ್ಕಾಕ್ಕೆ ತೀರ್ಥಯಾತ್ರೆಯನ್ನು ಕೈಗೊಳ್ಳುವಂಥದ್ದು ಅಂತೇಳಿ ನಾವು ಕರಿತೀವಿ. ಅದನ್ನು ಹಜ್ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಈ ರೀತಿಯಾಗಿ ಒಂದು ಅಂಕಕ್ಕೆ, ಎರಡು ಅಂಕಕ್ಕೆ ಮತ್ತು ಐದು ಅಂಕಕ್ಕೆ ಇಲ್ಲಿ ಪ್ರಶ್ನೆಗಳು ಬರ್ತವೆ ವಿದ್ಯಾರ್ಥಿಗಳೇ. ಇದಿಷ್ಟು ಇಲ್ಲಿ ಬಹುಮುಖ್ಯವಾಗಿ ಏನು ಇಸ್ಲಾಂ ಧರ್ಮದ ಸಂಪೂರ್ಣವಾದಂತಹ ಮಾಹಿತಿಗಳು ಅಂತೇಳಿ ನಮಗೆ ತಿಳಿಯುತ್ತೆ. ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೋಬಹುದಾಗಿದೆ. ಆದರೆ ನಮಗೆ ಇಲ್ಲಿ ಸದ್ಯಕ್ಕೆ ನಿಮ್ಮ ಮಟ್ಟಿಗೆ ಇಷ್ಟು ವಿಷಯ ಸಾಕು ಈ ಧರ್ಮದ ಬಗ್ಗೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದಾದ ತರುವಾಯದಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಯುರೋಪಿನಲ್ಲಿ ಒಂದು ಕಾಲ ಪ್ರಾರಂಭವಾಗುತ್ತೆ. ಅದನ್ನೇ ನಾವು ಮಧ್ಯಯುಗ ಅಂತೇಳಿ ಕರಿತೀವಿ ಅಥವಾ ಮಧ್ಯಕಾಲೀನ ಯುರೋಪ್ ಅಂತೇಳಿ ಕರಿತೀವಿ. ಆ ಯುರೋಪಿನ ಇತಿಹಾಸ ಇಲ್ಲಿ ಪ್ರಾರಂಭವಾಗುತ್ತೆ. ಅಂದರೆ ಈ ಒಂದು ಮಧ್ಯಕಾಲೀನ ಯುಗವನ್ನು ನಾವು ವಿಶ್ವದಲ್ಲಿಯೇ ಒಂಥರ ಅಂಧಕಾರ ಯುಗ ಅಂದರೆ ಕತ್ತಲೆ ಯುಗ ಅಂತೇಳಿ ನಾವು ಕರಿತೀವಿ. ಯಾಕೆ ಅದನ್ನು ಕತ್ತಲೆ ಯುಗ ಅಂತೇಳಿ ಕರಿತೀವಪ್ಪ ಅಂದರೆ ಅಲ್ಲಿ ಮಾನವೀಯ ಅಂದರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಆಧ್ಯಾತ್ಮಿಕ ಅಂಶಗಳು ಅಂತೇಳಿ ಕರಿತೀವಿ. ಕಾಲ್ಪನಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಉನ್ನತಿಯನ್ನು ಕಂಡಂತಹ ಒಂದು ಕಾಲ ಅಂತೇಳಿ ನಾವು ಕರಿತೀವಿ.
ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ರೋಮನ್ ಸಾಮ್ರಾಜ್ಯ ಅವನತಿಯನ್ನು ಹೊಂದಿದ ತರುವಾಯದಲ್ಲಿ ಅಥವಾ ರೋಮನ್ ಸಾಮ್ರಾಜ್ಯ ಇನ್ನು ಪೂರ್ವ ರೋಮನ್ ಸಾಮ್ರಾಜ್ಯವಾಗಿ ಉಳಿದಂತಹ ಸಮಯದಲ್ಲಿ ರೋಮ್ ಕ್ರೈಸ್ತೀಕರಣಗೊಳ್ಳುತ್ತೆ, ಅದರ ಧರ್ಮದ ಗುರುವಾಗಿ ಪೋಪ್ ಅಧಿಕಾರವನ್ನು ವಹಿಸಿಕೊಳ್ತಾನೆ ಮತ್ತು ಕ್ರೈಸ್ತರ ಪವಿತ್ರ ಸ್ಥಳವಾಗಿ ಕೇಂದ್ರವಾಗಿ ಚರ್ಚ್ ಮಾನ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ಚರ್ಚ್ ಮತ್ತು ಪೋಪ್ ಏನು ಮಾಡ್ತಾನೆ, ಧಾರ್ಮಿಕವಾಗಿ ಮಾತ್ರವಲ್ಲದೆ ರಾಜಕೀಯವಾಗಿ ತನ್ನ ಸಾರ್ವಭೌಮತ್ವವನ್ನೇ ಒಳಗೊಂಡಂತಹ ಒಂದು ಕಾಲ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಆ ಕಾಲ ಯಾವ ರೀತಿಯಾಗಿ ಇತ್ತು, ಆ ಮಧ್ಯಯುಗದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಯುರೋಪಿನಲ್ಲಿ ಮನೆ ಮಾಡುವುದರ ಮೂಲಕವಾಗಿ ಅಲ್ಲಿನ ಜನತೆಯನ್ನು ಧಾರ್ಮಿಕ ಅಂಧಕಾರದಲ್ಲಿ ಮುಳುಗಿಸಿಕೊಂಡು ಬಂದಂತಹ ಒಂದು ಕಾಲ ಎಂಬುದನ್ನು ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ. ಅಂದರೆ ಮಧ್ಯಯುಗ ಅಂತೇಳಿ ಕರಿತೀವಿ, ಅಲ್ಲಿ ಚರ್ಚ್ ಹೇಗಿತ್ತು, ಸಮಾಜ ಹೇಗಿತ್ತು, ಹಾಗೆ ಆ ಒಂದು ವ್ಯವಸ್ಥೆಯಲ್ಲಿ ರಾಜ್ಯ ಯಾವ ರೀತಿಯಾಗಿತ್ತು ಮತ್ತು ಅಲ್ಲಿ ಉಳಿಗಮಾನ್ಯ ಪದ್ಧತಿ ಅಂತೇಳಿ ಕರಿತೀವಿ ಅದು ಯಾವ ರೀತಿಯಾಗಿ ಇತ್ತು ಎಂಬುದನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ.